ಚಾನಲ್ ಎಲ್ಲು ಹೇಗಿದ್ದೀರಾ? ಎಲ್ಲು ಚೆನ್ನಾಗಿದ್ದೀರಾ? ಇವತ್ತಿನ ಕೆಲಸ ಎಲ್ಲ ಮುಗೀತು. ಆಲ್ರೆಡಿ ಟೈಮ್ 3 o'clock ಆಗಿದೆ. ಇವಾಗ ಸ್ನಾನ ಮಾಡ್ಕೊ ಬಂದೆ. ಇನ್ನ ಊಟ ಕೂಡ ಮಾಡಿಲ್ಲ, ಊಟ ಕೂಡ ಮಾಡ್ಬೇಕು. ಇವತ್ತು ಇಡ್ಲಿ ಮಾಡಿದ್ದೆ ನೋಡಿ. ಇಡ್ಲಿ ಮತ್ತೆ ಕಡಲೆ ಬೀಜದ್ದು ಚಟ್ನಿ ಮಾಡಿದ್ದೆ. ಸಾಂಬಾರ್ ಇದೆ, ಬಸ್ಸಾರು. ಇವತ್ತು ಯಾಕೆ ಲೇಟ್ ಆಯ್ತು ಅಂದ್ರೆ, ಇದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್, ಸ್ವಲ್ಪ ಅಂದ್ರೆ ಇದೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಹೇಗ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಹಂಗು ಸೋಪ್ ಹಾಕಿ ವಾಶ್ ಮಾಡಿದೀನಿ. ಅದಕ್ಕೆ ಸ್ಪ್ರೇನೋ ಬರುತ್ತಂತ, ಅದು ತಗೊಂಡು ಉಜ್ಜಬೇಕು. ಬಟ್ ಅದಿನ್ನ ತಂದಿಲ್ಲ. ಅದರಿಂದ ಸೋಪ್, ನಾರ್ಮಲ್ ಸೋಪು ಮತ್ತೆ ಸ್ಕ್ರಬ್ಬರ್ ಹಾಕಿ ಜಲ್ ಬರುತ್ತಲ್ಲ ಫ್ರೆಂಡ್ಸ್, ಇದು ವಿಮ್ ಲಿಕ್ವಿಡು, ಅದನ್ನ ಹಾಕಿ ಸ್ಕ್ರಬ್ ಮಾಡಿದೀನಿ. ಅದೇನು ಎಫೆಕ್ಟ್ ಆಗಲ್ಲ ಇದಕ್ಕೆ. ಇವಾಗ ಬನ್ನಿ ಊಟ ಮಾಡೋಣ. ಪಾತ್ರೆ ಕೂಡ ವಾಶ್ ಮಾಡಿಕ್ಕಿದ್ದೀನಿ ನೋಡಿ ಫುಲ್ಲು. ಊಟ ಮಾಡಿ ತಾಳಿ ವರ್ಕ್ ಕೂಡ ಸ್ಟಾರ್ಟ್ ಮಾಡಬೇಕು. ಇವತ್ತು ಚೈನ್ ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ ಬೇಸಿಕ್. ಓಕೆ ಫ್ರೆಂಡ್ಸ್, ಊಟ ಆದ್ಮೇಲೆ ಸಿಗ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನದ ಊಟ ಎಲ್ಲ ಆಯಿತು, ಜೊತೆಗೆ ಆಯಿಲ್ ವರ್ಕ್ ಕೂಡ ಲಾಗ್ ಮಾಡ್ತಿದ್ದೆ, ಅದಕ್ಕೆ ಲೇಟ್ ಆಯಿತು. ಇವಾಗ ದೀಪ ಹಚ್ಬಿಟ್ಟು ಬಂದೆ, ನನ್ನ ರೂಮಿಗೆ ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ಇದು ಟಾಪ್ ಇತ್ತು, ಕೆಳಗಡೆ ಒಂಚೂರು ಸ್ಟಿಚ್ ಹಾಕೋಣ ಅಂತ ಬಂದೆ. ಏನಾಗಿದೆ ಗೊತ್ತಾ ಫ್ರೆಂಡ್ಸ್, ಇದು ತೋರಿಸ್ತೀನಿ. ಈ ಟಾಪ್ ಮಲ್ಲೇಶ್ವರ ಮೇಲೆ ತಗೊಂಡಿದ್ದು. ಅಂದ್ರೆ ಕಾಟನ್ ಟಾಪ್ ಚೆನ್ನಾಗಿದೆ ಮನೆ ಹತ್ರ ವೇರ್ ಮಾಡಕ್ಕೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂದೆಗಡೆ ಸ್ವಲ್ಪ ಸ್ವಲ್ಪ ಇದಾಗ್ಬಿಟ್ಟಿದೆ ನೋಡಿ. ಇಷ್ಟೇ ಸ್ಟಿಚಿಂಗ್ ಹೋಗಿದೆ, ಅದಕ್ಕೆ ಈ ತರ ಮಚ್ಚಿ ಇನ್ನೊಂದು ಸ್ಟಿಚ್ ಹಾಕ್ಬಿಡೋಣ. ಅಂದ್ರೆ ಜೀನ್ಸ್ಗೆ ವೇರ್ ಮಾಡಕ್ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ನೈಟ್ ಪ್ಯಾಂಟ್ಸ್ಗೆ ಮನೇಲಿ ತಗೊಳಕ್ ಚೆನ್ನಾಗುತ್ತೆ. ಸುಮ್ಮನೆ ಯಾಕೆ ಎಸಿಬೇಕು? ಮುಂದೆಗಡೆ ನೋಡಿ ಡಿಸೈನ್ಸ್ ಹಾಕೋತಾ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಸ್ಟಿಚ್ ಹಾಕೋಣ ಅಂತ ಬಂದೆ. ಜೊತೆಗೆ ಇನ್ನೇನು ಸಂಕ್ರಾಂತಿ ಹಬ್ಬ ಬೇರೆ ಬಂತು ಫ್ರೆಂಡ್ಸ್, ಅದನ್ನು ಸ್ಟಿಚ್ ಹಾಕೋಬೇಕು. ಇದು ಸ್ಯಾರಿಗೆ ಜಿಗ್ಜಾಗ್ ಮಾಡಿಸ್ಬೇಕಿತ್ತು, ಬಟ್ ಅದಕ್ಕೇನಕ್ಕೆ ಮತ್ತೆ ಟೇಲರ್ ಶಾಪ್ ಹೋಗೋಣ ಅಂತ ನಾನೇ ಸೈಡ್ ಸೈಡ್ ಅಂದರೆ ಫುಲ್ ಎಡ್ಜಿ ಸ್ಟಿಚ್ ಅಲ್ವಾ ಅಷ್ಟೇ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸಣ್ಣದಾಗಿ ಮಚ್ಚಿಬಿಟ್ಟು ಸ್ಟಿಚ್ ಹಾಕ್ತೀನಿ. ಇವತ್ತು ಟೈಮ್ ಇದೆ ಹಾಕೊತೀನಿ, ನಾನೇ ನಾಳೆ ಹಾಕೊತೀನಿ. ಇವಾಗ ಜಸ್ಟ್ ಇದನ್ನ ಮಾತ್ರ ಸ್ಟಿಚ್ ಮಾಡ್ತೀನಿ, ಮನೆ ಹತ್ರ ಹಾಕೋಬೋದಲ್ಲ ಅಂತ ಮಾಡ್ತೀನಿ ನೋಡಿ. ಆಲ್ರೆಡಿ ತೆಡ್ಡೆಲ್ಲ ಹಾಕಿದ್ದೀನಿ, ಬ್ಲ್ಯಾಕ್ ಕಲರ್ ಇದೆ ತೆಡ್ಡು, ಅದನ್ನೇ ಹಾಕೊತೀನಿ. ಏನು ಮೇಲೆ ಅಷ್ಟೇನು ಕಾಣಲ್ಲ. ನಂದು ಇದು ಎಲೆಕ್ಟ್ರಿಕ್ ಮಿಷಿನ್ ಫ್ರೆಂಡ್ಸ್, ನಂದು ಎಲೆಕ್ಟ್ರಿಕ್ ಮಿಷಿನ್. ಎಲೆಕ್ಟ್ರಿಕ್ ಮಿಷಿನ್ ಅಲ್ಲ ಹಾಕ್ಕೊಳ್ಳೋದು ನಾನು. ಈ ತರ ನೀವು ಕೂಡ ಆಚರಿಸಿ ಮಾಡ್ಕೋಬಹುದು. ಇಲ್ಲ ಕಟ್ ಮಾಡ್ಬಿಟ್ಟು ಹೋಗಿಲ್ಲ ಏನು ಅಂತ ನೋಡ್ತಾ ಇದ್ದೀನಿ, ಹಾಗೆ ಮಚ್ಚೋಲಿಬಹುದು. ಬಟ್ ಕಟ್ ಮಾಡ್ಬಿಡ್ತೀನಿ ಹಿಂದೆಗಡೆ ಮುಂದೆಗಡೆ, ಮಚ್ಚೋಗಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಿಂದೆ ಮುಂದೆ ಎರಡು ಕಡೆನೂ ಕಟ್ ಮಾಡ್ಬಿಟ್ಟು ಹೋಗಿರ್ತೀನಿ ಫ್ರೆಂಡ್ಸ್. ಇವಾಗ ಅದು ಇದಾಗಿತ್ತ ಫ್ರೆಂಡ್ಸ್, ಕಟ್ ಮಾಡ್ಬಿಟ್ಟಿದ್ದೀನಿ. ಕಟ್ ಮಾಡಿ ಹಾಗೆ ಸ್ಟಿಚ್ ಮಾಡ್ತೀನಿ, ಜಸ್ಟ್ ಏನೂ ಇಲ್ಲ.
ಜಸ್ಟ್ ಮಡ್ಕೊಂಡು ಹಾಗೆ ಸ್ಟಿಚ್ ಮಾಡ್ತೀವಿ ಒಳಗಡೆ ಮಡ್ಚಿಬಿಟ್ಟು. ಸುಮ್ಮನೆ ಯಾಕೆ ಅಲ್ವಾ ಫ್ರೆಂಡ್ಸ್ ವೇಸ್ಟ್ ಮಾಡೋದು ಇದನ್ನೆಲ್ಲ? ಅದಕ್ಕಾಗಿ ಅಂದ್ರೆ ಹಾಕೊಂತ ಇದ್ದೀಯ ನಾನು, ಬಟ್ ಟಾಪ್ ಇನ್ನ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ಮಾಡಿಯೋದಲ್ವಾ, ಅದಕ್ಕಾಗಿ ಹಾಕೊಂತ ಇದ್ದೀನಿ. ಮತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೋಬೇಕು ಅಂತ. ಮನೆ ತಕೊಳ್ಳೋಕೆ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ ತುಂಬ. ಮಿಷಿನ್ ಆಯಿಲ್ ಹಾಕಿದ ಫ್ರೆಂಡ್ಸ್, ಅದಕ್ಕೆ ಕಟ್ ಕಟ್ ಆಗ್ತಿದೆ ದಾರ. ಮಿಷಿನ್ಗೆ ಫ್ರೆಂಡ್ಸ್ ಯಾವಾಗಲೂ ಆಯಿಲ್ ಹಾಕೊಂತೀರಿ, ಇಲ್ಲಾಂದ್ರೆ ದಾರ ಕಟ್ ಕಟ್ ಆಗುತ್ತೆ. ನಾನು ನೀವು ಯೂಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಆಯಿಲ್ ಮಾತ್ರ ಹಾಕ್ತಾಯಿರಿ ಯಾವಾಗಲೂ. ಏನು ಆಯಿಲ್ ಏನು ವೇಸ್ಟ್ ಆಗಲ್ಲ. ಒಂದ್ ಸೈಡ್ ಆಯ್ತು ಫ್ರೆಂಡ್ಸ್, ಒಂದ್ ಸೈಡ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಗೆ. ಓಕೆ ಫ್ರೆಂಡ್ಸ್, ಇವಾಗ ಆಲ್ಟ್ರೇಷನ್ ಮಾಡಿಕೊಂಡೆ, ಅದೇ ಜಸ್ಟ್ ಕಟ್ ಮಾಡಿಬಿಟ್ಟು ಕೆಳಗಡೆ ಸ್ಟಿಚ್ ಹಾಕಿದೆ ಅಷ್ಟೇ. ಏನು ಒಂದು 5 ಮಿನಿಟ್ಸ್ ಅಷ್ಟೇ, ಇನ್ನೇನು ಇಲ್ಲ ನೋಡಿ. ಇವಾಗ ಆರಾಮಾಗೆ ಇದು ನೈಟ್ ಪ್ಯಾಂಟ್ಸ್ಗೆಲ್ಲ ಹಾಕೋಬೋದು. ಜಸ್ಟ್ ನೀವು ಇದನ್ನೇ ಮಾಡಿ, ಕೆಳಗಡೆ ಏನಾದರೂ ಅದೋದ್ರೆ ಸುಮ್ಮನೆ ಬಟ್ಟೆ ಚೆನ್ನಾಗಿದೆ. ಬಟ್ಟೆ ಹಾಕ್ಸ್ ಮಾತು ಎಷ್ಟೋ ಬಂದು ಈ ಥರ ಸ್ಟಿಚ್ ಮಾಡ್ಕೊಬಿಟ್ರೆ ಮುಗೀತು. ಇನ್ನೂ ಬಟ್ಟೆ ಮಚ್ಚಿಕ್ಕಿಲ್ಲ ನಾನು, ಅದೊಂದು ಕೆಲಸ ಬಾಕಿ ಇದೆ. ಹೋಗೋಣ, ಆಲೂಮಲ್ಲಿದೆ ಬಟ್ಟೆ. ಮಿಷಿನ್ಗೆ ಆಯಿಲ್ ಹಾಕ್ಬೇಕು, ಆಮೇಲೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಬಟ್ಟೆ ಇದೆ. ಇವಾಗ ಇದನ್ನೆಲ್ಲ ಮಡ್ಚಿಕ್ಬೇಕು, ಬಟ್ಟೆ ಮಡ್ಚ ಅಂದರೆ ಬೇಜಾರು. ಇವಾಗ ಮಡ್ಚಿಕ್ಕೋಣ. ಓಕೆ ಫ್ರೆಂಡ್ಸ್, ನಾನು ಬಟ್ಟೆ ಮಡ್ಚಿಕ್ಬಿಟ್ಟು ಆಮೇಲೆ ಸಿಗ್ತೀನಿ. ನಾ ಇನ್ನೂ ನಾಳೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ, ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಬೇಕು. ಅದನ್ನೂ ತಂದಿಲ್ಲ, ಇವಾಗ ಹೊರಗಡೆ ಹೋಗಿ ತರಬೇಕು. ಇಲ್ಲೇ ಮನೆ ಹತ್ರನೇ ಸಿಗುತ್ತೆ, ನನ್ನ ತಮ್ಮ ಬಂದಮೇಲೆ ಹೋಗ್ತೀನಿ. ಅಷ್ಟೊತ್ತಿಗೆ ಆಲ್ರೆಡಿ ಇವಾಗ 6:30 ಆಯ್ತಾ ಬಂತು, ದೀಪ ಎಲ್ಲ ಹಚ್ಚಿದ್ದಾಯ್ತು, ಅದಕ್ಕೆ ಬಂದೆ ಸ್ವಲ್ಪ ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ. ನಮ್ಮ ಬಟ್ಟೆ ಮಚ್ಚಿಕ್ಬಿಟ್ಟು ಅನ್ನ ಮುದ್ದೆ ಮಾಡಿದೆ, ಮುಗೀತು ನೈಟ್ಗೆ. ಇವತ್ತಿನ ದಿನ ಈಗ ಹೋಯ್ತು ನಂದು. ಡೈಲಿ ಆರಿ ವರ್ಕ್ ಮಾಡಬೇಕು, ಆವಾಗ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ ನಿಮಗೆ. ಅದು ಚೈನ್ ಸ್ಟಿಚ್ ಹಾಕೋ ತೋರಿಸ್ತೀನಿ, ಒಂದ್ಸಲ ನೋಡ್ಕೊಬನ್ನಿ ಫ್ರೆಂಡ್ಸ್. ಓಕೆ ಬಾಯ್, ನಾನು ಆಮೇಲೆ ಸಿಗ್ತೀನಿ ನೈಟು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಆಲ್ರೆಡಿ 9:30 ಆಯ್ತಾ ಬಂತು. ಟಿವಿ ನೋಡ್ತಾ ಇದ್ವಿ ಕಲರ್ಸ್ ಕನ್ನಡ. ಇವಾಗ ಊಟ ಎಲ್ಲ ಆಯಿತು, ಕಿಚನ್ ಕ್ಲೀನ್ ಮಾಡಬೇಕು, ಪಾತ್ರೆ ಎಲ್ಲ ಹಾಗೆ ಇದೆ.
ಸಾಂಬಾರ್ ಎಲ್ಲ ಖಾಲಿಯಾಗಿದೆ. ಇವಾಗ ಪಾತ್ರೆ ತೊಳೆದ್ಬಿಟ್ಟು ಮಲ್ಕೋಬೇಕು ಫ್ರೆಂಡ್ಸ್. ನೋಡಿ ಟ್ರೈಪಾಡ್ ಇಲ್ಲೇ ಇಟ್ಟಿದ್ದೀನಿ. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಪಾತ್ರೆ ತೊಳೆದು ಮಲ್ಕೋಬೇಕಷ್ಟೇ. ಕೆಲಸ ಎಲ್ಲ ಮುಗ್ದಿದೆ ಸದ್ಯಕ್ಕೆ. ಪಾತ್ರೆ ಒಂದು ಬಾಕಿ ಇದೆ, ಪಾತ್ರೆ ತೊಳೆದು ಮಲ್ಕೋಬೇಕು. ನಾಳೆಗೂ ದೋಸೆ ಮಾಡ್ತೀನಲ್ಲ, ಅಷ್ಟೇನು ಕೆಲಸ ಇರಲ್ಲ. ಮತ್ತೆ ಇದ್ಕಿದ ಬೆಳೆ ಸಾಂಬಾರ್ ತೋರಿಸ್ತೀನಿ ನಾಳೆ, ರೆಸಿಪಿ ಹೇಗೆ ಮಾಡೋದು ಅಂತ. ಮತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆರಿವರ್ ಕ್ಲಾಸು ಹಾಕಿದ್ದೀನಿ, ಬೇಸಿಕ್ ಚೇಂಜ್ ಇಟ್ಟು ಅದು ಬೇರೆ ಲಾಗ್ ಬರುತ್ತೆ. ಮಾಮೂಲಿ ಆರಿ ಕ್ಲಾಸಸ್ ಅಂತ ಮಾಡ್ತಾ ಇದ್ದೀನಲ್ಲ ಅದ್ರಲ್ಲಿ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಅಂದ್ರೆ ನಾಳೆ ಸಿಗ್ತೀನಿ. ಇವಾಗ ಕೆಲಸಗಳಿದೆ, ಪಾತ್ರೆ ತೊಳೆದು ಮನ್ಕೊಳ್ಳೋದು ಅಷ್ಟೇ. ಬಾಯ್ ಫ್ರೆಂಡ್ಸ್.